ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣೆ ಸಲಹೆಗಾರರಾಗಿ ಪ್ರೊಫೆಸರ್ ಎಂಆರ್ ದೊರೆಸ್ವಾಮಿ ಅವರನ್ನು ನೇಮಿಸಲಾಗಿದೆ. ಈ ವೇಳೆ ಮಾತನಾಡಿದ ಅವರು ಸಿಎಂಗೆ ಧನ್ಯವಾದವನ್ನ ತಿಳಿಸಿದರು. ಬಜೆಟ್ನಲ್ಲಿ ಕೆಲ ವಿಚಾರಗಳನ್ನು ಸೇರಿಸಲು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇನೆ. ಆ ಎಲ್ಲ ಬೇಡಿಕೆಗಳು ಈಡೇರುವ ನಿರೀಕ್ಷೆಯಲ್ಲಿವೆ ಅಂತಲೂ ಕೂಡ ಹೇಳಿದರು. ದೊರೆಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ವಿದ್ಯಾ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಕರ್ನಾಟಕ ಸರ್ಕಾರದ ಶಿಕ್ಷಣ ಸಲಹೆಗಾರರಾಗಿ ದೊರೆಸ್ವಾಮಿಯವರು ಈಗ ಆಯ್ಕೆ ಆಗಿರುವಂಥದ್ದು. ಸೊ ದೊರೆಸ್ವಾಮಿಯವರೇ ನಮ್ಮ ಜೊತೆ ಇದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇ ಬಾರಿಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ನೀವು ಈಗ ಶಿಕ್ಷಣ ಸಲಹೆಗಾರರಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಆಯ್ಕೆಯನ್ನು ಆಗಿರುವಂಥದ್ದು, ಇವತ್ತು ನೇಮಕವನ್ನು ಮಾಡಿರುವಂಥದ್ದು, ಸೊ ನೀವು ಯಾವೆಲ್ಲ ಸಲಹೆಗಳನ್ನು ಕೊಡ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ, ಬೆಂಗಳೂರು ಇರಬಹುದು, ಕರ್ನಾಟಕ ಮುಂದುವರಿಯುವ ದೃಷ್ಟಿಯಿಂದಾಗಿ ನೀವೇನೆಲ್ಲ ಸಲಹೆಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀರಾ? ಈಗ ಇದು ಒಂದು ಉತ್ತಮವಾದಂಥ ಅವಕಾಶ. ಮೊದಲನೇದಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂರಪ್ಪನವರಿಗೆ ನನ್ನ ಅಭಿನಂದನೆಗಳು, ಮತ್ತು ನಾನು ಅವರಿಗೆ ಯಾವಾಗಲೂ ಚಿರಋಣಿಯಾಗಿದ್ದೀನಿ ನನಗಿಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ನನಗೆ ನಾನು 5 ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. KG to PG ತನಕ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದೀನಿ, ಬೆಳೆಸಿದ್ದೀನಿ, ಮತ್ತು ಇಲ್ಲಿ ಗುಣಮಟ್ಟ ಅನ್ನತಕ್ಕಂಥ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಈ ಗುಣಮಟ್ಟ ಮತ್ತು ಮೌಲ್ಯಗಳು, ಮೌಲ್ಯಾಧಾರಿತ ಶಿಕ್ಷಣ, ಈ ಎರಡಕ್ಕೆ ಈ 4-5 ದಶಕಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ನನ್ನ ಈ ಒಂದು ಅನುಭವವನ್ನು ಕರ್ನಾಟಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತಾರವಾಗಿ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಸರ್, ಇನ್ನು ಈ ಗೌರ್ಮೆಂಟ್ ಸ್ಕೂಲ್ಗಳ ಕಡೆ ಮುಖ ಮಾಡೋದನ್ನೇ ಸಾಕಷ್ಟು ಜನ ಬಿಟ್ಟಿದ್ದಾರೆ. ಸೊ ಅಲ್ಲದೆ ಗೌರ್ಮೆಂಟ್ ಸ್ಕೂಲ್ಗಳು ಕೂಡ ಮುಚ್ಚಿ ಹೋಗ್ತಾ ಇದೆ. ಸೊ ಆ ಗೌರ್ಮೆಂಟ್ ಸ್ಕೂಲ್ಗಳು ಮತ್ತೆ ರೀಓಪನ್ ಆಗಬೇಕು, ಅಲ್ಲಿಗೆ ಸಾಕಷ್ಟು ಜನ ಸೇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನೀವೇನು ಸಲಹೆ ಕೊಡ್ತೀರಾ, ಮತ್ತು ಯಾವ ರೀತಿ ಗೌರ್ಮೆಂಟ್ ಸ್ಕೂಲ್ಗಳನ್ನು ಇಂಪ್ಲಿಮೆಂಟ್ ಮಾಡಬಹುದು ಅಂತ ನೀವು ಸರ್ಕಾರಕ್ಕೆ ಹೇಳ್ತೀರಾ? ಈಗ ಶಿಕ್ಷಣ ಅಂದಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಗಮನಕ್ಕೆ ಬರಬೇಕಾಗಿರ್ತಕ್ಕಂಥದ್ದು, ನಮ್ಮ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣ. ಈಗ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ಇವತ್ತಿನ ದಿವಸ ನಾವು ಹೆಚ್ಚಿನ ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಕೊರತೆ. ಸೌಲಭ್ಯಗಳ ಕೊರತೆಯನ್ನು ಪೂರ್ತಿ ಜವಾಬ್ದಾರಿ ತಗೋಬೇಕು. ಯಾರು? MLAಗಳು, MLCಗಳು, ರಾಜ್ಯಸಭಾ ಮೆಂಬರ್ಗಳು ಮತ್ತು MPಗಳು. ಈ ರೀತಿ ಅವರು ಇದನ್ನು ಯಾತಕ್ಕೋಸ್ಕರ ಹೇಳ್ತಾ ಇದ್ದೆ ಅಂದರೆ, ಅವರು ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಸ್ಕೂಲ್ಗಳನ್ನು ತಗೊಂಡು ಅದನ್ನು ಉತ್ತಮ ಮಟ್ಟಕ್ಕೆ ಅದು ಅಭಿವೃದ್ಧಿಪಡಿಸ್ತಾನೋ, ಆವಾಗ ಬೇರೆಯವ್ರಿಗೂ ಸಹ ಹೌದಲ್ಲ ನಾವು ಯಾತಕ್ಕೋಸ್ಕರ ಮಾಡಬಾರ್ದು ಇದನ್ನು, ಇದ್ರ ಕಡೆ ಗಮನ ಕೊಡಬೇಕು. ಸರ್ಕಾರನೂ ಗಮನ ಕೊಡಬೇಕು ಮತ್ತು ಗವರ್ನರು ಇದ್ರ ಕಡೆ ಗಮನ ಕೊಡಬೇಕು ಅಂತ ಮೊದಲನೇ ಸಲಹೆ ನಾನು ಕೊಟ್ಟಿದ್ದೀನಿ. ಈ ಗೌರ್ಮೆಂಟ್ ಸ್ಕೂಲ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರ ಶಿಕ್ಷಣದಲ್ಲಿ ಮುಂದುವರಿಬಹುದು, ನಮ್ಮ ಬೆಂಗಳೂರು ಕೂಡ ಅಥವಾ ಕರ್ನಾಟಕ ಕೂಡ ಶಿಕ್ಷಣದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡಿಬಹುದು ಅನ್ನುವಂತಹ ಮಾತನ್ನು ದೊರೆಸ್ವಾಮಿಯವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು.